Alo, alo. Care este ideea? Mai ce cria, cria. Ai, ai, po, helmetul ăla vașna, vașna. Bușnu vașna. Iac bușnu bând hoge, helmetul ăndre, 7 tingl agito. Mitu itu malegal dar bușnu bălcândi tot drăge. Nan gări, am mușe 2 vârșa hai tabunto. În lor ele, ordre de stonta. 7 sau da, 94 kilometri aste. Cinema ta caigit când mere, bike ride mărade, minta vorto. Iga cinema nu, eșo din update care tăi dre cinema e nai tu cotre, azi l update cu de înta. Iar ați schedule shoot aici de, murne schedule un mărade de, mărade bun ton, un carne ke, nil siri aste. Iga de un gap ale, sana da un ride oga nata nu un gardi tag de. Tumba vate vori tei tu gardi nu vorsi lola vorsi lola nata dina corgue. Conegu un dau cașa sigta de, iala dru work brana. Iată dru un districo, un ride oga nata full ready aici de. ಸದ್ಯಕ್ಕೆ ಗಾಡಿ ಸ್ಟಾರ್ಟ್ ಮಾಡ್ತೀನಿ ನೋಡಣ ಸ್ಟಾರ್ಟ್ ಆಗುತ್ತಾ ಆ ಓ ಓ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಅಲ್ಲಿ ಹೊಸ ಗಾಡಿ ತರನೇ ಹೊಸ ಗಾಡಿನೇ ಸಕತ್ತಾಗಿದೆ ಏನು ತೊಂದ್ರೆ ಇಲ್ಲ ಒಂದು 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 ರೌಂಡ್ ಸುಮ್ಮನೆ ಈ ಸ್ಟಾರ್ಟ್ಅಪ್ ಗೆ ಅಂತ ಅನ್ಬಿಟ್ಟು ಒಂದು ಕಡೆ ತೋಟದ ಹತ್ರಕ್ಕೆ ಹೋಗಿ ಹಾಂ ಒಂದು ಸ್ವಲ್ಪ ನಮ್ಮ ಕಾಫಿ ತೋಟನೆಲ್ಲ ತಗ್ಸಾಕೋರು ನಮ್ಮ ಮಾವ ಅದನ್ನೆಲ್ಲ ನೋಡ್ಕೊಂಬರೋಣ ಬನ್ನಿ ಒಂದು ಕರಿಗೌಡನ ಮೊದಲನೇ ರೈಡ್ ಈಗ ತುಂಬ ದಿನಗಳ ನಂತರ ಮೂಲೆಗೆ ನಿಲ್ಲಿಸಿದ್ದ ಕರಿಗೌಡನ ಒಂದು ಸ್ವಲ್ಪ ಜೀವಂತ ಮಾಡೋಣ ಹಾಂ ಓಕೆ ಬನ್ನಿ ಓಹ್ ಮಳೆ ಬೇರೆ ಇನ್ನೂ ಜಿಗಿ ಜಿಗಿ ಅಂತ ಹೊಡಿತಾ ಇದೆ ಓ ಯಾಕಪ್ಪ ಈಗ ಆಗ್ತಾಯಿಲ್ವಲ್ಲ ಏನಾಯ್ತು ಏನಾಯಿತು ಈಗ ಸ್ಟಾರ್ಟ್ ಆಯ್ತಲ್ವಲ್ಲ ಏನೋ ಆಯ್ತಲ್ಲಪ್ಪ ಏನಂತ ಗೊತ್ತಾಯ್ತಿಲ್ವಲ್ಲ ಎತ್ತಕ್ಕಾಯ್ತಲ್ಲ ಗೇರ್ನು ಓ ಸರಿ ಮಳೆ ಬೇರೆ ಶುರು ಆಯಿತು ತಡೀರಿ 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 ಏನಾದರೂ ಒಂದು ಏನೋ ಒಂದು ಆಗಬೇಕು ಅಂದ್ರೆ ಒಳ್ಳೇದಕ್ಕೆ ಆಗೋದು ಬಿಟ್ಟರೆ ಕೆಟ್ಟದಕ್ಕೆ ಯಾವುದೂ ಆಗಲ್ಲ ನೋಡೋಣ ನೋಡೋಣ ಯಾಕೋ ಸ್ಟಾರ್ಟ್ ಆಯ್ತಲ್ಲ ಟ್ರೈ ಮಾಡ್ತೀನಿ ತಡೀರಿ ಗಾಡಿ ತಗೊಳ್ಳೋ ಮುಂಚೆ ಗಾಡಿ ತೊಳೆದಿರಲಿಲ್ವಲ್ಲ ಹಂಗಾಗಿ ಲೈಟಾಗಿ ಮಳೆ ರಾಯಿನೇ ಬಂದು ಒಂದು ಸ್ವಲ್ಪ ನೀರು ಹರಿಸಿ ಗಾಡಿನ ತೊಳ್ಕೊಟ್ಟ ಹ್ಞೂ ಇರಲಿ ಕಣಪ್ಪ ಥ್ಯಾಂಕ್ ಯು ಮಳೆ ರಾಯ ಹ್ಞೂ ನೋಡೋಣ ಸ್ಟಾರ್ಟ್ ಆಯ್ತಿಲ್ಲ ಅದೊಂದು ಟೆನ್ಷನ್ ಆಯ್ತಿದೆ ನನಗೆ ನೋಡೋಣ ಯಾಕೆ ಅಂತ ಗೊತ್ತಾಯ್ತಿಲ್ಲ ನೋಡಿ ಚೆಕ್ ಮಾಡೋಣ ತಡೀರಿ ಈಗಾಗುತ್ತೆ ನೋಡೋಣ ಆಯಿತು ಹೂ ಹೂ ಆಗ್ಬಿಡ್ತು ಬರ್ರಿ ಹೋಗಿ ಬರೋಣ ತುಂಬ ದಿನ ನಿಲ್ಲಿಸಿದ್ದೀನಲ್ಲ ಎಲ್ಲೋ ಅದಕ್ಕೆ ಬ್ಯಾಟ್ರಿ ಲೋ ಆಗಿ ದಿನ ಆಗ್ತಾ ಇರಲಿಲ್ವ ಅಂತ ಒಂದು ರೌಂಡ್ ಹೋಗಿ ಬಂದರೆ ಚಾರ್ಜ್ ಆದರೆ ಸರಿ ಹೋಗುತ್ತೆ ಅನಿಸುತ್ತೆ ಹಾಂ ಬನ್ನಿ ಹೋಗಿ ಬರೋಣ ಹ್ಞೂ ಮಳೆ ಏನಿಂಗೆ ಬರ್ದ ಬರ್ ಬರುತ್ತೆ ಹೋಗುತ್ತೆ ಆರೇಂಜ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಕಣ್ಣು ಒರೆಸ್ಕೊಳ್ಳಿ ಕಣ್ಣು ಒರೆಸ್ಕೊಳ್ಳಿ ನೀವು ಮಳೆಯಲ್ಲಿ ನೆನೀತಾ ಇದ್ದೀರಾ ಹಾಂ ನಮ್ಮ ಮಾವರ ಗಾಡಿ ಇಲ್ಲೇ ನಿಂತೈತೆ ಜೀಪು ಪಪ್ಪ ಹಾಂ ಹೋಗಿರ್ತೀನಿ ಪಪ್ಪ ನೀವು ಕೂಡ ನನ್ನ ಜೊತೆ ಮಳೆಯಲ್ಲಿ ನೆನೀತಾ ಇದ್ದೀರಾ ಕಣ್ಣಿಗೆಲ್ಲ ನೀರಾಗಿದೆ ಒರೆಸ್ಕೊಳ್ಳಿ ಸರಿ ಈಗ ನಿಮಗೆ ಅಪ್ಡೇಟ್ ಕೊಡ್ತೀನಿ ಒಂದು ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಎತ್ತ ಅಂತ ಹೇಳಲ್ಲ ಸದ್ಯಕ್ಕೆ ಯಾಕೆಂದರೆ ನಮ್ಮದು ನಾಲ್ಕೈದು ಪ್ಲ್ಯಾನ್ ಇದ್ದಾವೆ ಅದರಲ್ಲಿ ಯಾವುದು ಒಳ್ಳೆ ಚೆನ್ನಾಗಿ ವರ್ಕ್ ಆಗುತ್ತೆ ಅದರಲ್ಲಿ ಹೋಗೋಣ ಅಂತ ಒಂದು ಪ್ಲ್ಯಾನ್ ಒಂದು ಒಂದು ಈ ಸರಿ ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂತಲೂ ಹೇಳಲ್ಲ ಒಬ್ಬರು ಮೀಟ್ ಆಗ್ತೀನಿ ಒಬ್ಬರ ಜೊತೆ ಹೋಗ್ತಾ ಇದ್ದೀನಿ ಕಂಟೆಂಟ್ ಸ್ಟಾರ್ಟ್ ಆದಾಗ ಗೊತ್ತಾಗುತ್ತೆ ನಿಮ್ಗೆ ಯಾರಿಗೆ ಯಾರು ಅದು ಯಾರ ಜೊತೆ ಹೋಗ್ತಾ ಇದ್ದೀನಿ ಏನು ಎತ್ತ ಅಂತ ಒಂದು ಜಾಗಕ್ಕೆ ಬರ್ತಾ ಇದ್ದೀನಿ ಒಟ್ಟಿನಲ್ಲಿ ಹೋಗ್ತಾ ಇದ್ದೀನಿ ಒಂದು ಥರ್ಡ್ ಶೆಡ್ಯೂಲ್ ಶೂಟಿಂಗ್ ಆಗೋಕ್ಕಿಂತ ಮುಂಚೆ ಒಂದು ರೈಡ್ ಹೋಗಿ ಬಂದ್ಬಿಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು ಓಡ್ತಾ ಇದ್ದೀನಿ ಇದಾದಮೇಲೆ ಮತ್ತೆ ಬ್ಯುಸಿ ಆಗಿಬಿಡ್ತೀನಿ ಒಂದು ಸ್ವಲ್ಪ ದಿನ ಸಿನಿಮಾ ಶೂಟಿಂಗ್ ಆಗಿ ಅದನ್ನ ಎಡಿಟ್ ಆಗಿ ಫುಲ್ಲು
ರಿಲೀಸ್ ಆಗೋವರೆಗೂ ಒಂದು ಸ್ವಲ್ಪ ಬ್ಯುಸಿ. ಹಾಗಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ಅದೇ ಯಾಕೆ ಮಾಡ್ತಾ ಇಲ್ಲ ವೀಡಿಯೋಸ್ ಅಂತ ನಿಮ್ಗೆ ಎಲ್ಲರಿಗೂ ಸುಮಾರು ಜನ ಕೇಳ್ತಾ ಇದ್ರೆ ಈ ಕಂಟೆಂಟು ವಿಚಾರ ಯಾಕೆ ಮಾಡ್ತಾ ಇಲ್ಲ ಅಂದರೆ ಇದೇ ಒಂದು ಕಾರಣ. ಮೂವಿ ಸಿನಿಮಾ ಅನ್ನೋದು ಒಂದು ಲೈಫಲ್ಲಿ ಒಂದು ಡೈರೆಕ್ಷನ್ ಮಾಡೋದು ಅದು ಮೊದಲನೇ ಸಿನಿಮಾ ಅಂದರೆ ಸಾಮಾನ್ಯ ವಿಚಾರ ಅಲ್ಲ. ನಾವು ಬಹಳಷ್ಟು ಅನುಭವಿಸ್ಬಿಟ್ವಿ ಎಲ್ಲ ಪ್ರೋಸೆಸ್ಸು, ತುಂಬ ಪ್ರೋಸೆಸ್ ಗೊತ್ತಿದ್ರು ಇದೆಲ್ಲ ಮಾಡಿದ್ರು. ಫೀಲ್ಡ್ ಅಂತ ಬಂದಾಗ ಒಂದು ಹೊಸಬ್ರಿಗೆ ತುಂಬ ಕಷ್ಟ ಆಗುತ್ತೆ. ಅದು ಒಂದು ಮೊದಲನೇದು ಮಾಡೋದು ಕಷ್ಟ, ಅದಾದಮೇಲೆ ಎರಡನೇದು ಮೂರನೇದು ಇವೆಲ್ಲ ನೀಟಾಗಿ ತಗೊಂಡು ಹೋಗುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಮೊದಲನೇದೇ ನಾವು ಸಾಧನೆ ಮಾಡಿದ ಲೆಕ್ಕಾಚಾರ ಅದು. ಮೊದಲನೇದು ಒಂದು ಸಿನಿಮಾ ಮಾಡಿ ರಿಲೀಸಿಗೆ ತಗೊಂಬಂದು ಹಿಡಿದು ಪಾಪ ಎಷ್ಟೋ ಫಿಲ್ಮ್ ಮೇಕರ್ಸ್ಗಳು ಸಿನಿಮಾ ಮಾಡಿ ರಿಲೀಸ್ ಮಾಡು ಎಷ್ಟೋ ವರ್ಷಗಳು ತಗೊಂಡಿರ್ತಾರೆ, ಆದರೂ ಹಿಟ್ ಆಗಲಿಲ್ಲ ಸಿನಿಮಾ ಅಂದಾಗ ವಾಪಸ್ ಹೋಗಿ ಬೇರೆ ಏನೋ ಕೆಲಸ ಮಾಡ್ಕೊಂಡು ಇದ್ಬಿಡ್ತಾರೆ. ನೋಡಿ, ಒಂದು ಸಿನಿಮಾ ಇಂಡಸ್ಟ್ರಿ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ದು ಅವ್ರದ್ದು ಇವ್ರದ್ದೆಲ್ಲ ಒಂದು ಸ್ವಲ್ಪ ನಿಜವಾಗ್ಲೂ ತುಂಬ ಕಷ್ಟ ಇದೆ. ಆ ಲೈಫನ್ನು ನಾನು ಅನುಭವಿಸ್ತಿರೋದ್ರಿಂದನೇ ಗೊತ್ತು, ನಂದು ಎಲ್ಲದನ್ನು ನಿಲ್ಲಿಸಿ ನಾನು ಮಾಡ್ತಾಯಿದ್ದೀನಾ ಪ್ರತಿಯೊಂದನ್ನು ನೋಡಿ ತುಂಬ ಕಷ್ಟ. ಓ, ಇದೇ ನಮ್ಮ ಮಾವರ ತೋಟ, ಕಾಫಿ ತೋಟ ಇತ್ತು, ಎಲ್ಲ ತೆಗೆದಾಕ್ಬಿಟ್ಟವ್ರೆ. ಏನೋ ಅಪ್ಡೇಟ್ ಮಾಡೋಕೆ ಓಡಾಡ್ತಾ ಇದ್ದಾರೆ. ಈಗ ನೀಟಾಗಿ ಏನಾದ್ರು ಒಂದು ಮಾಡೋಣ ಅಂತ ನೋಡಿ. ಇಲ್ಲಿ ಫುಲ್ಲು ಕೆಳಗೆ ಇದೆ, ಫುಲ್ ಸರೌಂಡಿಂಗು ಸಖತ್ತಾಗಿದೆ. ಈಗ ಏನು ಅದು ಈ ತೋಟ ಹಿಂಗಿದೆ ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ಇಲ್ಲಿ ತೋಟ ಇದು ಮಧ್ಯದಲ್ಲಿ ಒಂದು ಒಳ್ಳೆ ಗ್ಯಾಪ್ ಇದೆ, ನೀರು ಹರಿಯೋ ಕಾಲುವೆ, ಚೆನ್ನಾಗಿದೆ ತೋಟ. ಅದು ಅದೇ ಸಿನಿಮಾ ಬಗ್ಗೆ ಮಾತಾಡ್ತಿದ್ದೆ. ಅದೇ ಒಂದು ಸಿನಿಮಾ ಮಾಡೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಹಂಗಾಗಿ ನೋಡಿ, ನಾನು ಫುಲ್ ಡೆಡಿಕೇಟಿವ್ ಆಗಿ ನಾನು ಯಾವಾಗಲೂ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಆ್ಯಕ್ಟಿವ್ ಆಗಿ ಇರೋವನ್ನೇ. ಒಂದು ಸಿನಿಮಾ ಅಂತ ಬಂದಾಗ ಕಂಪ್ಲೀಟ್ ಡೆಡಿಕೇಟಾಗಿ ಎಲ್ಲನೂ ನಿಲ್ಲಿಸಿ ಅದಕ್ಕೆ ನನ್ನ ಟೈಮ್ನ ದಾರಿ ಎಳಿಬೇಕಾಗೇ ಬಂತು. ಹಾಗಾಗಿ ನಾನು ಕಂಟೆಂಟ್ಗಳು ಮಾಡಲಿಲ್ಲ ಹೊರತು ನನಗೆ ಕಾತುರದಿಂದ ಕಾಯ್ತಾ ಇದೆ. ಬೈಕ್ನ ತಗೊಂಡಿದ್ದೆ ನಾನು ಟ್ರಾವೆಲ್ ಮಾಡೋಣ ಅಂತ. ಒಂದು ಕಂಟೆಂಟ್ ಅಂತ ಮಾಡೋದಕ್ಕಿಂತ ನನ್ನ ಜೀವನದ ಅನುಭವನೇ, ನನ್ನ ಭಾವನೆಗಳನ್ನು ನಾನು ಎಕ್ಸ್ಪ್ರೆಸ್ ಮಾಡ್ಕೊಂತ ನಾನು ಯಾವುದನ್ನು ನೋಡಿದೆ. ನೀವು ಅನಿಸುತ್ತೆ ತುಂಬ ಟ್ರಾವೆಲ್ ಮಾಡೋರು ಅಂತ, ನಾನು ಅಷ್ಟೊಂದು ಟ್ರಾವೆಲ್ ಮಾಡಿಲ್ಲ. ನಾನು ಹೊಸದಾಗಿ ಹೋದಾಗ ನನಗೇನು ಅನಿಸುತ್ತೆ, ನನ್ನ ಮನಸ್ಥಿತಿಗೆ ಅದು ಯಾವ ಥರ ಫೀಲ್ ಆಗುತ್ತೆ, ಈ ಥರ ವೀಡಿಯೋ ಮಾಡೋಕ್ಕೆ ನನಗೆ ಭಾಳಷ್ಟು ಇಷ್ಟ. ಅದೇ ರೀತಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿದೆ ಒಂದು ರೌಂಡ್ ಬಂದೆ ನಮ್ಮ ಮಾವರ ತೋಟ, ಇದು ಕಂಪ್ಲೀಟಾಗಿ ಈ ಹಂತದಲ್ಲಿದೆ. ಈಗ ಸದ್ಯ ಮಳೆ ಇರೋದ್ರಿಂದ ಹೊರಗೆ ಹೋಗೋಕ್ಕಾಗ್ತಾಯಿಲ್ಲ. ಅಂದರೆ ಹೊಸ್ದಾಗ ಕಾಫಿ ಕಿತ್ತಾಕಿ ಒಂದು ಕಾಫಿ ಗಿಡ ಅಂದರೆ ಒಂದು 30 ವರ್ಷ ಬರುತ್ತೆ, 30-40 ವರ್ಷ ಬರುತ್ತಂತೆ. ನಮ್ಮ ಮಾವರದು ಒಂದು 40 ವರ್ಷ ಇತ್ತು ಗಿಡ, ಅದನ್ನು ತೆಗ್ಸಾಕಿ 40 ವರ್ಷ ಹಳೆ ಅದನ್ನು ತೆಗ್ಸಾಕಿ ಈಗ ಹೊಸ್ದಾಗ ಕಾಫಿ ಪ್ಲ್ಯಾಂಟಿಂಗ್ ಮಾಡ್ತವ್ರೆ ಈ ಜಾಗದಲ್ಲಿ. ಕಂಪ್ಯೂಟರ್ ಅಲ್ಲಿ ಕೆಳಗಡೆ ಹಿಂಗು ತೊಟ್ಟಿ ಅದು ಇದು ಏನೇನೋ ಮಾಡ್ಸೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಏನೇನೋ ಫೆಸಿಲಿಟಿ ಇದೆಯಂತೆ, ಅದಕ್ಕೂ ನೋಡ್ಬೇಕು ಅದೇನು ಅಂತ ತಿಳ್ಕೋಬೇಕು. ಇನ್ನೂ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಂ, ಈಗ ಗಾಡಿ ಚೆನ್ನಾಗಿ ಓಡುತ್ತೋ ಇಲ್ವೋ ಏನು ಇಷ್ಟು ದಿನ ಆದಮೇಲೆ ಅಂತ ಅಂದ್ಕೊಂಡಿದ್ದೆ. ಸಡನ್ನಾಗಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕೈ ಕೊಟ್ಟಿದ್ದು ನೋಡಿ ಹೃದಯಾಘಾತ ಆಗೋಕ್ಕಾಗಿತ್ತು ಸ್ಟಾರ್ಟ್. ಮತ್ತು ಮಳೆ ಬಂದು ಏನೋ ಮಳೆ ಬಂದು ವರ್ಷ ಆದಮೇಲೆ ಗಾಡಿ ಸ್ಟಾರ್ಟ್ ಆಗಿ ಮೂವ್ ಆಯಿತು. ಒಂದು ಖುಷಿ, ಇನ್ನು ನೆಕ್ಸ್ಟ್ ರೈಡ್ ಹೋಗ್ಬೋದು ಅನ್ನೋದು ಒಂದು ಕಾನ್ಫಿಡೆನ್ಸ್ ಬಂತು. ಈಗ ಇಲ್ಲಾದರೆ ಗಾಡಿ ಸರ್ವಿಸಿಗೆ ತೊಗೋಬೇಕು ಏನು ಅನ್ನೋದೇ ದೊಡ್ಡ ಟೆನ್ಷನ್ ಆಗೋಗಿತ್ತು. ಇಷ್ಟು ದಿನ ಬಿಟ್ಟಿತ್ತು ನಾನು ನಿಲ್ಲಿಸಿ. ಏನೇ ಆಗಲಿ ಗಾಡಿಗಳು ಓಡಿಸ್ತಾ ಇದ್ರೆ ಚೆನ್ನಾಗಿರ್ತವೆ, ವರ್ಷಾನುಗಟ್ಟಲೆ ಓಡಿಸ್ತಾನೆ ಗಾಡಿ ನಿಲ್ಲಿಸ್ಬಿಟ್ರೆ ಏನಾಗ್ತವೆ ಅನ್ನೋದಕ್ಕೆ ನಂದೇನು ಉದಾಹರಣೆ ಆಗಿಲ್ಲ. ನಮ್ಮದು ಚೆನ್ನಾಗಿ ಸ್ಟಾರ್ಟ್ ಆಯಿತು, ನನ್ನ ಕರಿಗೌಡ ಫುಲ್ ಸ್ಟ್ರಾಂಗು. 5-5 ನಿಮಿಷಕ್ಕೆ ವಾತಾವರಣ ಬದಲಾಗ್ತಾ ಇದೆ, ಅದನ್ನು ನೋಡೋಕ್ಕೆ ಒಂಥರ ಚೆಂದ ನೋಡಿ. ಈಗಿನ ಸೋನೆ ಮಳೆ ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಸೋನೆ ಹೊಡೀತು, ಈಗ ಮಧ್ಯದಲ್ಲಿ ಬರ್ತಾ ಗಾಳಿ ಒಂದು ಸ್ವಲ್ಪ ಗಾಳಿ ಬಂತು, ಈಗ ಬಿಸಿಲು, ಏನು ಎಲ್ಲ ಥರದ ವಾತಾವರಣವೂ ನಮ್ಮ ದೇಹಕ್ಕೆ ಒಂಥರ ಉಲ್ಲಾಸ ಆನಂದವನ್ನು ಕೊಡ್ತಾ ಇದೆ. ಯಾಕೊಂಥರ ಏನೋ ಒಂಥರ ಖುಷಿ ಈ ವಾತಾವರಣದಲ್ಲಿ. ನಾನು ನಿಮ್ಗೆ ಅನೌನ್ಸ್ ಮಾಡ್ತಾ ಇದ್ದೀನಿ ಒಂದು ರೈಡ್ ಹೋಗೋಣ ಅಂತ. ನನಗೆ ನಿಮ್ಮನ್ನೆಲ್ಲ ನೋಡೋಕ್ಕೆ ತುಂಬ ಇಷ್ಟ. ನಿಮ್ಮನ್ನೆಲ್ಲ ಜಾಗಗಳಿಗೂ ನಿಮ್ಮ ಜಾಗಗಳು ನಿಮ್ಮನ್ನು ಬಂದು ಪರ್ಸನಲ್ಲಿ ನಿಮ್ಮನ್ನು ಮೀಟ್ ಮಾಡ್ತಾ ಅಲ್ಲಿ ನಿಮ್ಮ ಜನಜೀವನನ ಅರ್ಥ ಮಾಡ್ಕೊತಾ ನಿಮ್ಮಲ್ಲಿ ನಾನು ಒಬ್ಬನಾಗಿದ್ದು ಅದನ್ನು ಅನುಭವಿಸ್ತಾ ಹೋಗೋಕ್ಕೆ ನನಗೆ ತುಂಬ ಇಷ್ಟ. ಸಿಂಗಾಪುರದಲ್ಲಿದ್ದಾಗ ನಾನು 8 ವರ್ಷ ಏನೋ 8.5 ವರ್ಷ ಸಿಂಗಾಪುರಲ್ಲಿದ್ದಾಗ ಬರೀ ಇದೇ ಕನಸುಗಳು ಇದೇ ಥರ ಎಲ್ಲ ಕಡೆ ನಮ್ಮ ಊರು ಸುತ್ತಾಡಬೇಕು ಸುತ್ತಮುತ್ತ ಕೆಲ ಜ ಭೂಮಿ ಅಂತ ಇರೋದು ಇಷ್ಟು ತಪ್ಪ ಗೋಲ ಭೂಮಿ ಒಂದು ಬಾಲಿದ್ದಂಗೆ ಅದ್ರ ಮೇಲೆ ನಮ್ಮ ಜೀವನ ಅಟ್ಲೀಸ್ಟ್ ಅದು ಹೆಂಗಿದೆ ಆ ಪ್ರಪಂಚ ಇಲ್ಲಿ ನಮಗೆ ಭಗವಂತ ಇದ್ರ ಮೇಲೆ ಜನ್ಮ ಕೊಟ್ಟಾಗ ಅಂತ ನೋಡಿದ್ರೆ ಹೆಂಗೆ ಅಟ್ಲೀಸ್ಟ್ ನಮ್ಮ ಇಡೀ ಭೂಮಿನ ಕವರ್ ಮಾಡೋಕ್ಕಾಗುತ್ತೋ ಇಲ್ಲ ನಮ್ಮ ಜೀವನದಲ್ಲಿ ಅಟ್ಲೀಸ್ಟು ನಮ್ಮದು ಅಂತ ನಮ್ಮ ಪ್ರಾಂತ್ಯನಾದರೂ ಕವರ್ ಮಾಡ್ಬೋದಲ್ವಾ ನೋಡೋಣ. ನಮ್ಮ ಕೈಲಾದಷ್ಟು ನಾವು ಮಾಡೋಣ. ನಾವೇನು ಮರಗಳೆಲ್ಲ ಒಂದು ಜಾಗದಲ್ಲಿ ಸ್ಥಗಿತವಾಗಿ ನಿಂತ್ಕೊಂಡು
ನಿಲ್ಲಕ್ಕೆ, ನಮಗೆ ಕಾಲು ಕೊಟ್ಟಿದ್ದಾನೆ ಅಂದಾಗ ದೇವರು ಓಡಾಡಬೇಕು, ಈಗ ಇನ್ನೂ ಜೋರಾಗಿ ಹೋಗಬೇಕು ಅಂತ ಈ ಗಾಡಿಗಳನ್ನ ತಗೊಂಡಿದ್ದೀವಿ. ಅದಕ್ಕೆ ಚಕ್ರಗಳನ್ನ ಹಾಕೊಂಡು ಇನ್ನೂ ಸ್ಪೀಡಾಗಿ ಹೋಗೋಣ ಅಂತ ಗಾಡಿಗಳನ್ನ ತಗೊಂಡಿದ್ದೀವಿ. ಯಾಕೆಂದರೆ ಕಡಿಮೆ ಟೈಮ್ನಲ್ಲಿ ತುಂಬ ಜಾಗಗಳನ್ನ ಕವರ್ ಮಾಡ್ಕೊಳಕ್ಕೆ, ಯಾಕೆಂದರೆ ನಮ್ಮ ಜೀವನನೇ ನೀರಿನ ಮೇಲಿನ ಗುಳ್ಳೆ, ಯಾವತ್ತು ಹೊಡೆದೋಗುತ್ತೆ ಅಂತ ಗೊತ್ತಿಲ್ಲ. ನಮಗಿರೋದೇ ಕಡಿಮೆ ಸಮಯ, ಅದಕ್ಕೋಸ್ಕರ ಈ ಫ್ಲೈಟು, ಕಾರು, ಬಸ್ಸು, ಈ ಬೈಕ್ಗಳು ಇವೆಲ್ಲ ಇರೋದು, ಯಾಕೆಂದರೆ ಕಡಿಮೆ ಸಮಯದಲ್ಲಿ ಬೇಗ ಹೋಗಿ ರೀಚ್ ಆಗಿಬಿಡೋಣ, ಎಲ್ಲದನ್ನು ಕವರ್ ಮಾಡ್ಕೊಳ್ಳೋಣ, ಕೆಲಸ ಆಗಲಿ ಅಂತ. ಹಾಗಾಗಿ ಈ ಗಾಡಿನ ತಗೊಂಡು ಈಗ ಹೊರಟಿದ್ದೀನಿ. ನೋಡಿ, ಇದೇ ನಮ್ಮ ಮಾವೂರು ಊರು ಕಲ್ಲಾರೆ. ಎಷ್ಟೋ ಜನ ಕೇಳ್ತಿರ್ತೀರ ನಿಮ್ಮೂರೆಲ್ಲಿದೆ, ನಿಮ್ಮೂರಿಗೆ ಹೋಗಿಲ್ವ, ಹಾಗೆ ಹೀಗೆ ಅಂತ ಮಾಡಿದ್ದೀನಿ. ನೋಡಿ, ಭಾಳಷ್ಟು ವೀಡಿಯೋ ಆ್ಯಕ್ಚುಲಿ ನಮ್ಮ ಶ್ರೀಮತಿಯವ್ರ ವೀಡಿಯೋದಲ್ಲಿ ನೀವು ಕಲ್ಲಾರೆನೇ ಜಾಸ್ತಿ ನೋಡ್ತಿರ್ತೀರ. ನಾನು ನಮ್ಮ ಪರ್ಸನಲ್ ವೀಡಿಯೋಸ್ಗಳು ಅಂತ ನಾನು ಯಾವತ್ತೂ ಮಾಡಿಲ್ಲ ಜಾಸ್ತಿ, ನಮ್ಮ ಶ್ರೀಮತಿಯವ್ರ ವೀಡಿಯೋದಲ್ಲಿ ನೋಡಿರ್ತೀರ. ನಂದು ಏನಿದ್ರು ಹೊರಗಡೆ ನಂದು ಸಪ್ರೇಟಾಗಿ ಮಾಡಿರ್ತಿದ್ದೆ, ಜಾಸ್ತಿ ನನ್ನ ಫ್ಯಾಮಿಲಿಗೆ ಓರಿಯೆಂಟೆಡ್ ವೀಡಿಯೋಸ್ಗಳು ನಾನು ಜಾಸ್ತಿ ಹಾಕಿಲ್ಲ. ಹಂಗಾಗಿ ನಮ್ಮ ಊರಿಂದ ಮಾಡಿದ್ದೀನಿ. ಇದೇ ರೀತಿ ನಮ್ಮ ಊರಿಂದ ಹಳೆ ವೀಡಿಯೋಸ್ಗಳು ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಊರಿನ ವೀಡಿಯೋ. ಗಾಡಿ ನಿಲ್ಲಿಸಿದ್ದೆ ಯಾಕಂದರೆ ಇಲ್ಲಿ ಸೇಫ್ ಇತ್ತು ನನ್ನ ಬೈಕು, ಹಂಗಾಗಿ ಗಾಡಿ ನಿಲ್ಲಿಸಿದ್ದೆ ನಾನು. ಈಗ ಇಲ್ಲಿಂದ ಗಾಡಿ ತಗೊಂಡು ಓಡ್ತಾಯಿದ್ದೀನಿ. ಈಗ ನಮ್ಮ ಕರಿಗೌಡ ಓಡಿಸಿದ ಮೇಲೆ ಸಾಫ್ಟಾಗಿ ಬೆಣ್ಣೆ ಬೆಣ್ಣೆ ಥರ ಫೀಲ್ ಆಯಿತು. ಸ್ವಲ್ಪ ದೂರ ಹೋದ್ಮೇಲೆ ಬೆಣ್ಣೆ ಥರ ಫೀಲ್ ಆಯಿತು. ಸದ್ಯ ಪ್ರಾಮಿಸಿಂಗ್ ಗಾಡಿ ನನಗೆ ಇದೊಂದು. ಎಷ್ಟು ದಿನ ನಿಲ್ಲಿಸಿದ್ರು ಜಾಸ್ತಿ ಏನು ಯಾವುದೇ ರೀತಿ ಸಮಸ್ಯೆನೂ ಕೊಟ್ಟಿಲ್ಲ. ನೋಡೋಣ ಇನ್ನೊಂದು ಸ್ವಲ್ಪ. ಈಗ ಇಲ್ಲಿಂದ ಹಾಸನ ಕೊಡ್ತೀನಿ, ಆಮೇಲೆ ಅಲ್ಲಿಂದ ಬೆಂಗಳೂರು ಕೊಡ್ತೀನಿ. ಹಾಸನಲ್ಲಿ ಹೋಗಿ ಒಂಚೂರು ಡೀಸೆಲ್ ವಾಶ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಡೀಸೆಲ್ ವಾಶ್ ಮಾಡಿಸಿದ್ರು ಈ ಮಳೆಗೆ ಕೆಸರು ಆಗ್ತಾನೆ ಇರುತ್ತೆ. ನೋಡೋಣ ಅದೇನು ಅಪ್ಡೇಟ್ಸು ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀರಾ. ಓಕೆ, ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.